ಶಿವಲಿಂಗೇಗೌಡರು ಅವರು ಒಂದು ಪಾಪ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಷ್ಟೇ, ನಾನೇನು ಹೇಳಲ್ಲ. 15 ವರ್ಷ ಈ ಪಕ್ಷ ಅವ್ರಿಗೆ ಆಶಯ ಕೊಟ್ಟಿತ್ತು. ಅಲ್ಲಿ ಅವರೇ ಹೇಳಿದರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಮಖ ನೋಡಿ ಓಟ್ ಹಾಕಲ್ಲ, ದುಡ್ಡು ಕೊಡದು ಹೋದರೆ ಇವತ್ತು ಅಂತ. ಅವರು ಕಳೆದ 15 ವರ್ಷದಿಂದ ಸಮೃದ್ಧಿಯಾಗಿದ್ದಾರೆ, ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಷ್ಟೇ ನಾನು ಹೇಳೋದು. 15 ವರ್ಷ ಈ ಪಾರ್ಟಿನಲ್ಲಿ ಅಧಿಕಾರ ಕೊಟ್ಟಿದ್ದರು, ಸೋತ ದಿವಸದಿಂದ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದೀನಿ ಅನ್ನೋದು ದೇವರೇ ಬಿಟ್ಟಿದ್ದು. ನಾನು ಇನ್ನು ಹೆಚ್ಚಿಗೆ ಹೇಳಲ್ಲ, ಬಾಕಿ ಏನಾದ್ರು ವಿಷಯ ಇದ್ದರೆ ಅವರು ಏನು ಹೇಳ್ತಾರೆ ಆಮೇಲೆ ನೋಡೋಣ. ಅವರು ಶಿವಲಿಂಗೇಗೌಡರಿಗೆ ಹೇಳ್ದಾಗ ಏನು ಹೇಳಿದ್ರು ಶಿವಲಿಂಗೇಗೌಡರು ಅನ್ನೋದು, ಅವರು ಶಿವಲಿಂಗೇಗೌಡ್ರ ಹತ್ರ ಅದನ್ನು ನಾನು ರಾಮಸ್ವಾಮಿಯವ್ರ ಮನೆಗೆ ಹೋದಾಗ ಹೇಳಿದ್ದೀನಿ. ನಾನು ಇಷ್ಟೇ ಹೇಳೋದು, ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಮುಂದೆ ರಾಜಕೀಯ ಶ್ರೇಯಸ್ ಕೊಡಲಿ, ಈ ಪ್ರಾದೇಶಿಕ ಪಕ್ಷದಿಂದ ಅವರಿಗೆ ಅಷ್ಟು ಅವರಿಗೆ ಇದಿಲ್ಲ, ಉಸಿರುಗಟ್ಟೋ ವಾತಾವರಣ ಇತ್ತು. ಆಮೇಲೆ ದೇವೇಗೌಡರನ್ನ ಜಿಲ್ಲೆಯಿಂದ ಹೊರಗಡೆ ಕಳಿಸಿದ್ರು. ನಾನು ನನ್ನ ಹೆಂಡತಿ ಇದೇ ಶಿವಲಿಂಗೇಗೌಡ್ರಿಗೆ ಹೇಳಿದ್ದೀವಿ, ಬಾಲಕೃಷ್ಣಂಗೆ ಹೇಳಿದ್ದೀವಿ, ದತ್ತಂಗೆ ಹೇಳಿದ್ದೀವಿ, ಕುಮಾರಸ್ವಾಮಿ ದೇವೇಗೌಡರು ಯಾವುದೇ ಕಾರಣದಿಂದ ನಾನು ಪ್ರಜ್ವಲ್ ರೇವಣ್ಣರ ಅಂಥದ್ದು ನಿಲ್ಲಿಸ್ಬೇಕು ಅಂದರೆ ಎಲ್ಲಿ ಬೇಕಾದ್ರು ನಾವೇನು ದೇವೇಗೌಡರು ನಾವೇನು ಇದು ಮಾಡಿರಲಿಲ್ಲ. ಹೇಳಬೇಕಾದ್ರೆ ಒಂದು ಸ್ವಲ್ಪ ಅವತ್ತು ಹೇಳಿದ್ರು, ಭೈರವಾಗಿ 2 ವರ್ಷ ಬೇಕಾಯ್ತು ಅದು ಹೇಳೋಕ್ಕೆ, ಗೊತ್ತಾಯ್ತೇನ್ರಿ. ಅದು ಕಟ್ಟು ಕತೆ ಕಟ್ಟೋಕ್ಕೆ ಎಷ್ಟು ದಿನ ಬೇಕಾಯ್ತು, ಅದು ದೇವರೇ ಕೊಡ್ತಾನೆ. ನಾನು ಯಾವುದೇ ಕಾರಣದಿಂದ ನನ್ನ ಮಂಜುವರ ಜೊತೆ ಅಡ್ಜಸ್ಟ್ ಮಾಡೋ ಇದೇ ಇರಲಿಲ್ಲ. ನಾನು ಯಾವತ್ತು 1 ವರ್ಷದಿಂದೇ ಮಾತು ಅದೇನಾದ್ರು ಪ್ರೂವ್ ಮಾಡಿಬಿಟ್ರೆ ಇವತ್ತು ಕೇಸ್ ನಡೀತಾ ಇತ್ತು ಹೈಕೋರ್ಟಲ್ಲಿ ಹೋಗಿ ನೋಡ್ಕೊ ಬರೋಕ್ಕೆ ಹೇಳಿ. ನಾವೇನಾದ್ರು ರಾಜಿ ಆಗಿದ್ದೀವಿ ಅನ್ನೋದೇನಾದ್ರು ಇದ್ದರೆ ಹೈಕೋರ್ಟಲ್ಲಿ ಹೋಗಿ ರಾಮಸ್ವಾಮಿ ನೋಡ್ಕೊ ಬರೋಕ್ಕೆ ಹೇಳಿ. ಸುಳ್ಳು ಹೇಳೋಕ್ಕೆ ಹೋಗ್ಬಾರ್ದು ಯಾವತ್ತೂ. ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಬಾಗಿಲು ತಡ್ತಾಯಿದ್ರು. ಅಲ್ಲಿ ಅವರು ಗೆಲ್ಲೋದಿಲ್ಲ ಅಂದಮೇಲೆ ಅವರು ಶಿವಲಿಂಗೇಗೌಡರು ಹೇಳಿದರು 1 ವರ್ಷದ ಮೇಲೆ ನಿಮ್ಮನೆ ಬಾಗಿಲಿಗೆ ಬಂದವರೇ ಅಂತ. ನಾನು ಹೇಳಿದ್ದಲ್ಲ, ಶಿವಲಿಂಗೇಗೌಡನ ವಾಯ್ಸ್ ರೆಕಾರ್ಡ್ ಇದೆ, ಬೇಕಾದ್ರೆ ಕೊಡ್ತೀನಿ ಅವ್ರಿಗೆ. ಹಾಂ, ನಾನು ಅಲ್ಲ ಈಗ ಹೇಳೋ, ಟೈಮ್ ಬಂದಾಗ ಕೊಡ್ತೀನಿ. ಈಗೇ ಹಾಕ್ಬೇಕು. ಅವರೇ ಹೇಳಿದರು ಅವರು ಸೀಟ್ ಕೊಡಲ್ಲ, ಸೋಲ್ತಾರೆ ಅಂತ ನಮ್ಮಲ್ಲೇ ಜನವರು ಅಂದಮೇಲೆ ಬಂದಿದ್ದು. ಅವ್ರು ಎಷ್ಟು ದಿನ ತಿರುಗಿದ್ರು, ಯಾರ್ಯಾರ ಮನೆ ಬಾಗಿಲಿಗೆ ಅನ್ನೋದು ಅದು ಹೇಳ್ತೀನಿ. ನನಗೆ ಆ ಸಂಬಂಧ ಇಲ್ಲ. ನಾನು ಅವ್ರು ಎಷ್ಟೇ ಹೇಳೋದು, ಅವರಿಗೆ ಗೌರವಯುತವಾಗಿ ಅವ್ರ ದೇವರು ಒಳ್ಳೇದು ಮಾಡಲಿ. ಆದರೆ ಈ ಥರ ಎಲ್ಲ ತಪ್ಪು ಇದನ್ನು ಸಂದೇಶನ ಜಿಲ್ಲೆ ಜನತೆಗೆ ಕೊಡಬಾರ್ದು. ನಾವು ಯಾರ ಜೊತೆನೂ ಅಡ್ಜಸ್ಟ್ ಆಗಿಲ್ಲ. ಅವ್ರು ಬರ್ತೀನಿ ಅಂದರು, ಬರ್ತೀನಿ ಅಂದರೆ ಅದನ್ನು ಪಕ್ಷ ತೀರ್ಮಾನ ಮಾಡುತ್ತೆ, ನನಗೆ ಸಂಬಂಧ. ಇವತ್ತು ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀನಿ, ಯಾರು ನೀವು ಕೂತ್ಕೊಂಡು ನೀವು ಎಸ್ ಅಂದರೆ ನಾನು ಇವತ್ತೇನು ನಾಳೆ ಬೆಳಗ್ಗೆ ನಾವು ಮಂಜು ಸೀಟ್ ಕೊಡ್ತೀವಿ ಅಂತ ಎಲ್ಲರೂ ಹೇಳಿದ್ದೀನ. ಪಕ್ಷ ಕೂತ್ಕೊಂಡು ಅವ್ರು ಬರ್ತೀನಿ ಅಂದರು, ಬಂದರೆ ನಾನೇನು ಮಾಡೋಕ್ಕಾಗುತ್ತೆ, ಬೇಡ ಅನ್ನೋಕ್ಕಾಗುತ್ತೆ. ಕೆಲವರು ಪಕ್ಷಕ್ಕೆ ಒಳಗಡೆ ಇದ್ಕೊಂಡು ಚಾಕು ಆಗ್ತಾ ಇರುವಾಗ ಏನು ಮಾಡಬೇಕಾದ ಅದು ಹೈಕಮಾಂಡ್ ದೇವೇಗೌಡರಿಗೆ ಕುಮಾರಸ್ವಾಮಿಯವ್ರಿಗೆ ಬಿಟ್ಟಿದ್ದು. ನಾನು ರಾಮಸ್ವಾಮಿಯವ್ರಿಗೆ ಹೇಳೋದಿಷ್ಟೇ, ಈ ಥರ ಎಲ್ಲ ನೀವು ಹೇಳೋದು ಬೇಡ. ಆಮೇಲೆ ಬೇಕಾದ್ರೆ ವಿತ್ ದಾಖಲೆಗಳು ಕೊಡ್ತೀನಿ.